ಹೋಗೋಣ ಅಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕ್ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಸೆಕ್ಯೂರಿಟಿ ಬಿಡಲ್ಲ, ದಿನ ಬೆಳಕಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನ ಹೊಡಿತಾ ತನ್ನ ಎದುರಿಗೆ ಸಿಕ್ಕವರ ತಲೆ ತಿಂತಾನೆ ಈ ನಮ್ಮ ತಲೆ ಹರಟೆ. ಹೀಗೆ ವಾರ ಪೂರ್ತಿ ತಾನು ಯಾರನ್ನೆಲ್ಲ ತಲೆಹರಟೆ ಮಾಡಿದೆ ಅಂತ ತಮ್ಮ ಎದುರುಗಡೆ ಹೇಳೋದಕ್ಕೆ ಬರ್ತಿದ್ದಾನೆ ಈ ತಲೆಹರಟೆ ವೀಕ್ಲಿ ಸ್ಪೆಷಲ್ನಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. ಇತ್ತೀಚೆಗಷ್ಟೇ ಪ್ರೇಮಿಗಳ ದಿನಾಚರಣೆಯಂದು ನನ್ನ ಲವ್ ಮಾಡಿ ಮದುವೆ ಆಗ್ತೀನಿ ಅಂದೋರೆಲ್ಲ ಕೈ ಕೊಟ್ರು ಅಂತ ನಮ್ಮ ತಲೆಹರಟೆ ಸಖತ್ ಫೀಲಿಂಗ್ನಲ್ಲಿ ಸಾಂಗ್ ಹೇಳಿದ್ದಾನೆ. ಅದ್ಯಾವ ಸಾಂಗ್ ಅಂತ ಕೇಳಿ. What is this, Kanta? What is this? I like it, I like it. ಏನ್ ಅಂತ ನೀನು? ತುಂಬಾ ಖುಷಿ ಆಗಿದ್ದೀನಿ ಕಾಂತ, ನಾನು ಇವತ್ತ ನೀನು ಖುಷಿ ಆಗಿರೋ, ಇಬ್ಬರೂ ಖುಷಿ ಆಗಿರೋಣ. ಲವ್ಲೆ 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 ಆಗಿ ಓಕೆ ಕಾಂತ, ಸ್ಮೈಲ್ ಮಾಡು ನೀನು. ಐ ಲೈಕ್ ಇಟ್, ಐ ಲೈಕ್ ಯುವರ್ ಸ್ಮೈಲ್. ಓದ್ಬೇಕು ಅಂತ ಕಾಲೇಜಿಗೆ ಹೋಗ್ತಾರೆ, ಕಾಲೇಜ್ ಹೋದವರು ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿ ಪಾರ್ಕ್ ಸುತ್ತಾರೆ, ಪಿಕ್ಚರ್ ನೋಡ್ತಾರೆ. ಆದ್ರೆ ಪ್ರೀತಿ ಮಾಡಿದವ್ರು ಎಲ್ಲರೂ ಮದ್ವೆ ಆಗ್ತಾರ ಕಾಂತ? ಈ ನಮ್ಮ ಕಂಟ್ರಿನಲ್ಲಿ ಎಲ್ಲ ನಮ್ ತರನೇ ಇರಕ್ ಆಗುತ್ತಾ ಅಂತ ನೀನು? ವಾಟ್ ಇಸ್ ದಿಸ್ ಕಾಂತ, ಯಾಕೆ ಈ ತರ ಸ್ಟನ್ ಆಗ್ಬಿಟ್ಟೆ ನೀನು? ಹಿಸ್ಟ್ರಿ ಕೊಟ್ಟೋಗ್ಬಿಟ್ಟೆ ಅಂತಾನ? ಯೋಚನೆ ಮಾಡ್ಬೇಡ. ಏನಿವನು ಪ್ರೀತಿ ಪ್ರೇಮ ಪ್ರಣಯದ ಸುತ್ತ ಕಿರ್ಕಿ ಹೊಡಿತಾ ಇದ್ದಾನೆ ಅಂತ ಯೋಚನೆ ಮಾಡ್ಬೇಡ. ಟುಡೇ ವ್ಯಾಲೆಂಟೈನ್ಸ್ ಡೇ ಕಾಂತ, ವ್ಯಾಲೆಂಟೈನ್ಸ್ ಡೇ ಐ ಮೀನ್ ಪ್ರೇಮಿಗಳ ದಿನಾಚರಣೆ. ಏನೋ ಕಾಂತ, ಈ ಪ್ರೀತಿ ಮಾಡೋರು ದಿನಾಚರಣೆ ಮಾಡೋದ್ರ ಬಗ್ಗೆ ವಾದ ವಿವಾದ ಇದ್ದೇ ಇದೆ. ನಾನ್ ಸೆನ್ಸ್ ಏನು ಮಾಡೋಕ್ಕಾಗಲ್ಲ, ಅದು ಸೆನ್ಸೋ ನಾನ್ ಸೆನ್ಸೋ ಇನ್ನೂ ಗೊತ್ತಾಗಿಲ್ಲ. ಓಕೆ ಬಿಟ್ಬಿಡೋದನ್ನ, ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಬಟ್ ಒನ್ ಥಿಂಗ್, ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇ ಬಂದಾಗ ನನಗೆ ನೆನಪಾಗೋದ ನನ್ನ ಓಲ್ಡ್ ಗರ್ಲ್ ಫ್ರೆಂಡ್ಸ್ ಕಾಂತ, ಓಲ್ಡ್ ಗರ್ಲ್ ಫ್ರೆಂಡ್ಸ್. ಬೇಜಾನ್ ಜನ ನಿನ್ ಹಾರ್ಟ್ನಲ್ಲಿ ಇರ್ತೀನಿ ತಲೆ ಹರಟೆ ಅಂದವರೆಲ್ಲ ಬೈ ಬಾ ಹೇಳ್ಬಿಟ್ರಲ್ಲ ಡಿಯರ್, ಏನ್ ಮಾಡೋದು, ಬೈ ಬಾ ಹೇಳ್ಬಿಟ್ರು ಕಾಂತ. ಸೊ ಅದಕ್ಕೋಸ್ಕರ ಈ ವ್ಯಾಲೆಂಟೈನ್ಸ್ ಡೇ ದಿನ ಬಂದಾಗ ನನಗೆ ಒಂದು ಹಾಡ್ ಹೇಳ್ಬೇಕು ಅನ್ಸುತ್ತೆ ಕಾಂತ. ಜಸ್ಟ್ ಕೇಳೋ, ಎಂಜಾಯ್ ಮಾಡೋ, ನಾನು ಇವಾಗ ಹೇಳೋ ಹಾಡನ್ನ. ಓಕೆ ಸ್ಮೈಲ್ ಮಾಡೋ ನೀನು. ಎಷ್ಟೊಂದು ಟೆನ್ಷನ್ ಗುರು, 50 ಲೈಫ್ನಲ್ಲಿ ಬೇಜಾನ್ ಜನ ಹಾರ್ಟಿನಲ್ಲಿ ಒಬ್ಳು ಸಿಕ್ತೆ ಬೇಜಾರಿಲ್ಲಿ, ಹಾಯ್ ಹಾಯ್ ಅಂದೋರೆಲ್ಲ ಬಾಯ್ ಬಾಯ್ ಅಂದೋದ್ರಲ್ಲ. ಕಲರ್ ಕಲರ್ ಚಿಟ್ಟೆಗಳು, ಜೇಬಲ್ಲಿ ದುಡ್ಡಿನ ಕಂತೆಗಳು, ಕರೆದೆ ಬಂದ ಹಕ್ಕಿಗಳು, ಪಾರ್ಕು ಸಿನಿಮಾ ಅಡ್ಡಗಳು. ಬೇಜಾನ್ ಜನ ಪ್ರಪೋಸ್ ಮಾಡಿದ್ರು, ಬೇಜಾರ್ ಮಾಡ್ದೆ ಒಪ್ಕೊಂಡ್ಬಿಟ್ಟೆ, ನೀನೇ ಜೀವ ಅಂತ ಅಂದ್ರು, ಲೆಕ್ಕನೇ ಇಲ್ದೆ ಖರ್ಚ್ ಮಾಡ್ಬಿಟ್ಟೆ. ಎಷ್ಟೊಂದು ಟೆನ್ಷನ್ ಗುರು, 50 ಲೈಫ್ನಲ್ಲಿ ಬೇಜಾರ್ ಜನ ಹಾರ್ಟಿನಲ್ಲಿ ಒಬ್ಳು ಸಿಗ್ದೆ ಬೇಜಾರಲ್ಲಿ, ಹಾಯ್ ಹಾಯ್ ಅಂದೋರೆಲ್ಲ ಬಾಯ್ ಬಾಯ್ ಅಂದೋದ್ರಲ್ಲ. ಓಕೆ ಫೈನ್, ಸದ್ಯಕ್ಕೆ ಈ ಪ್ರೀತಿ ಪ್ರೇಮ ವಿಷಯ ಬಿಟ್ಟಾಗೋಡಿ ಯಾರು ಬಿಟ್ಟಾಗೋ, ಇವಾಗ ಬಾಯಿಲ್ಲಿ ನಮ್ಮ ಪೀಪಲ್ ಕಷ್ಟ ಸುಖದ ಬಗ್ಗೆ ಕೇಳೋಣ. ವಾಟ್ ಇಸ್ ದಿಸ್, ಬೀದರ್ನಲ್ಲಿ ಸಿಲಿಂಡರ್ಗೋಸ್ಕರ ಪ್ರೊಟೆಸ್ಟ್ ಮಾಡಿದ್ರೆ, ಬೆಂಗಳೂರಿನಲ್ಲಿ ವಾಟರ್ಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಫ್ರೀಡಂ ಪಾರ್ಕ್ನಲ್ಲಿ ನೌಕರಿ ಖಾಯ ಮಾಡ್ರಿ, ನಮಗೊಂದಷ್ಟು ಸಂಬಳ ಜಾಸ್ತಿ ಮಾಡ್ರಿ ಅಂತ ಉಪವಾಸ ಕೂತ್ರೆ, ರೈತರು ನಮ್ಮ ಕಷ್ಟ ಕೇಳೋರು ಯಾರು ಇಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಡಬಲ್ ಪೂರ್ತಿ ಒದ್ದೆ ಆಗಂಗೆ. ವಾಟ್ ಇಸ್ ದಿಸ್, ಏನಿದ ಈ ನಮ್ಮ ಕಂಟ್ರಿನಲ್ಲಿ ನಮ್ಗೇನು ಬೇಕಾದರೂ ಬೀದಿಗಿಳದೆ ಸ್ಟ್ರೈಕ್ ಮಾಡ್ಬೇಕಾಯ್ತಲ್ಲ ಕಾಂತ? ನಮ್ಮ ಕಂಟ್ರಿ ಅನೇ ಮರಣ ಇಷ್ಟ, ಸ್ಟ್ರೈಕ್ ಮಾಡಿನೇ ಸಫರ್ ಆಗ್ಬೇಕಲ್ಲ ಎಲ್ಲ ಪೀಪಲ್. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಓಕೆ, ಸದ್ಯಕ್ಕೆ ನನ್ನ ಪಂಚಿಂಗ್ ಡೈಲಾಗ್ ನ ಸೈಡ್ ಗಿಡನ, ಬಾಯಲ್ಲಿ ಕಂಟ್ರಿನ ಒಂದೊಂದು ರೌಂಡ್ ಸುತ್ತಾಡ್ಕೊಂಡು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ನಡಿ ಕಾಂತ ನಡಿ. ಪುಟ್ಟಣ್ಣಿ ಅವ್ರೆ, ನಮ್ CM ಸ್ಮೈಲ್ ಗೌಡ್ರು ಸದಾ ನಗ್ತಿರ್ತಾರಲ್ಲ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳು ಸದಾ ಆನಂದಗೌಡರು, ಸದಾ ಅವ್ರು ಒಬ್ಬರೇ ನಗಬಾರ್ದು, ಎಲ್ಲರನ್ನು ನಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾದ್ರೆ ಆರ್ಥಿಕ ಭದ್ರತೆ ರೈತರನ್ನ ಕಾಪಾಡಬೇಕು, ಆತ್ಮಹತ್ಯೆ ನಿಲ್ಲಿಸ್ಬೇಕು. ಓಕೆ ಓಕೆ ಓಕೆ, ತಾವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಸೇಮ್ ಸ್ಮೈಲ್ ಗೌಡ್ರು ಇಲ್ಲೇ ಅದಾರೆ, ಅವ್ರ ನನ್ನ ಮಾತು ಕೇಳ್ಬಿಡ್ತೀನಿ. ಗೌಡ್ರೆ, ಇದಕ್ಕೆ ತಾವೇನು ಹೇಳ್ತೀರಿ? ನಾನೊಬ್ಬನೇ ನಗೇ ನಗಬೇಕು, ನಾನು ಮಾತ್ರ ನಗ್ತಾ ಇರಬೇಕು ಅಂತ ಹೇಳುವಂಥ ಭಾವನೆ ನನ್ನಲ್ಲಿಲ್ಲ. ನಾನು ಇರೋದು ಹೀಗೆ, ನಾನು ನಗೋದು ಅದು ನನ್ನ ಹಿಂದಿನಿಂದ ಹಿರಿಯರು ಕೊಟ್ಟಂಥ ಧರ್ಮ. ಆದರೆ ಅದನ್ನು ಯಾರು ಸಣ್ಣ ಪುಟ್ಟ ವಿಚಾರವಾಗಿ ಅದನ್ನು ಪರಿವರ್ತನೆ ಮಾಡಿ ಮಾತಾಡುವಂಥದ್ದನ್ನು ನಾನು ಖಂಡಿತವಾಗಿ ಸಹಿಸೋದಿಲ್ಲ, ಅದು ಮತ್ತೆ ಅಷ್ಟು ಶೋಭೆ ತರೋದಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಪುಟ್ಟಣ್ಣಯ್ಯನವರು ಸದಾನಂದಗೌಡರು ಮಾತ್ರ ನಗ್ತಾ ಸಾಲದು ಅಂತೇಳಿ ಯಾರು ಒಬ್ಬನೇ ನಗ್ತಾ ಹೋದ್ರೆ ಅವ ಹುಚ್ಚ ಅಂತ ತಿಳ್ಕೊಳ್ಬೇಕು. ಆದ ಕಾರಣ ಆ ರೀತಿಯ ಹುಚ್ಚ ನನ್ನಲ್ಲಿ ನಾನಿಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಲ್ಲ. ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಹಂಗ್ಯಾಕ್ರಿ ಸುಮ್ಮನೆ ತಮಾಷೆ ಮಾಡಿದ್ರು ನಮ್ಮ ಪುಟ್ಟಣ್ಣಯ್ಯವರು, ಯಾಕೆ ಕೃಪಾ ಹಂಗೆ ಕೋಪ ಆಗ್ತೀರಿ? ಆಯ್ತು ಬಿಡ್ರಿ, ಆಯ್ತು ಬಿಡ್ರಿ, ಏಯ್ ಹುಚ್ಚ ಅಂತ ಯಾಕೆ ಅನ್ಕೊಂತೀರಿ? ಏಯ್ ಹೋಗಿ 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 ಹೋಗಿ. ಈ ರೀತಿಯ ರೈತರ ಪರವಾಗಿ ನಮ್ಮ ಸರ್ಕಾರ ಹೇಗಿದೆ ಅಂತ ಕಳೆದ 3.5 ವರ್ಷದಿಂದ ತಾವು ಕಂಡಿದ್ದೀರಿ. ಹೌದೌದು, ತುಂಬ ಅದ್ಭುತ ಕೆಲಸ ಮಾಡಿದೆ ನಿಮ್ಮ ಸರ್ಕಾರ.
ಓಕೆ ಕೇಳಿದ್ರ ಮಾಡ್ಯಾರ ಪೀಪಲ್ ನಮ್ಮ ಸ್ಮೈಲಿಂಗ್ ಬುದ್ಧ ಸ್ಮೈಲ್ ಸಿ ಎಂ ಸಾಹೇಬ್ರಿಗೆ ಸ್ವಾಮಿ ನೀವಷ್ಟೇನಾಗಬೇಡಿ ಜಗತ್ತಿಗೆ ಅನ್ನ ಕೊಡೋ ಭಾರತದ ಬೆನ್ನೆಲುಬು ರೈತರನ್ನು ಸ್ವಲ್ಪ ನಗಸಿ ಅಂದಿದ್ದಕ್ಕೆ ಹೆಂಗೆ ಫೈರ್ ಹತ್ಕೊಂಡು ಮುನಿಸ್ಕೊಂಬಿಟ್ಟಿದ್ದಾರೆ ನೋಡೋಕಂತ ಅಲ್ಲಿ ನೋಡಲ್ಲಿ ಅವ್ರ ಸಿಟ್ನ ಮೂತಿ ನೋಡೋ ಮೂತಿ ಓಕೆ ಎನಿವೇ ಜಗತ್ತು ಅಂದಮೇಲೆ ಇದೆಲ್ಲ ಇದ್ದದ್ದೇ ಬಾಕಂತ ಟುಡೇ ನನ್ನ ಹಾರ್ಲಿ ಡೇವಿಡ್ಸನ್ ಟೂ ವೀಲರ್ ಬೈಕ್ನ ಹತ್ಕೊಂಡೋಗಿ ಚಿಕ್ಕಮಗಳೂರಿನಲ್ಲಿರೋ ಸಿದ್ಧಾರ್ಥ ಅವರ ಸಿಖಾರ್ ರೆಸಾರ್ಟ್ಗೆ ಹೋಗಿ ವ್ಯಾಲೆಂಟೈನ್ ಡೇ ಪಾರ್ಟಿನಲ್ಲಿ ಎಲ್ಲ ಥರ ಎಂಜಾಯ್ ಮಾಡ್ಕೊಂಬರೋಣ ನಡೀಕಾಂತ ನಡೀ ಚಿಂತೆ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತಲೆಹರಟೆ ಲವ್ ಸಾಂಗ್ ಹೆಂಗ್ ಹೇಳ್ದ ಅಂತ. ಎನಿವೇ ನಮ್ ತಲೆಹರಟೆ ಇಂತಹ ಮತ್ತಷ್ಟು ತರ್ಲೆ ಮ್ಯಾಟರ್ಸ್ ನ ಹೇಳ್ಬೇಕಂತೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.